ಇಂದು ನಾವು ತ್ರಿಮಿತಿಯಲ್ಲಿ ಶುಭಾಶಯ ಪತ್ರವನ್ನು ತಯಾರಿಸುವ ಕಸಕ್ಕೆ ಎಸೆದ ವಿವಾಹ ಪತ್ರಿಕೆಯಿಂದ ಈ ಶುಭಾಶಯ ಪತ್ರವನ್ನು ನಾವು ಮಾಡಬಹುದು ಮೇಲಿನ ಮುಚ್ಚಳನ್ನು ತೆಗೆದುಕೊಡಲೇ ಈ ಶುಭಾಶಯದ ಪತ್ರ ಹೊರಬರುವುದು ಇದರ ಮೇಲಿನ ಚಿಕ್ಕ ಸಂದೇಶಗಳನ್ನು ಬರೆದ ಗೆಳೆಯರನ್ನು ಅಚ್ಚರಿಸಿಪಡಿಸಬಹುದು ಈ ಪೆಟ್ಟಿಗೆಯನ್ನು ಮಾಡಲು ಒಂದು ಹಳೆಯ ವಿವಾಹದ ಔತಣದ ಪತ್ರಿಕೆ ಕಾಗದ ಹಾಗೂ ಗ್ಲೂ ಬೇಕಾಗುವು ಮೊದಲಿಗೆ ಈ ಕಾಗದದ ಮೇಲೆ ಎಂಟು ಸೆಂಟಿಮೀಟರ್ ಚದುರಾಕಾರದ ಆಕೃತಿಯನ್ನು ತೆಗೆದು ಕತ್ತರಿಯಿಂದ ಬೇರ್ಪಡಿಸಿ ಈ ಚದುರಾಕಾರದಿಂದ ನಾವು ಈ ಪೆಟ್ಟಿಗೆಯ ಮುಚ್ಚಳವನ್ನು ತಯಾರಿಸುವವರಿದ್ದೇವೆ ನಾವು ಈ ಚದರಾಕಾರದ ನಾಲ್ಕು ಬದಿಗಳನ್ನು ಒಂದೂವರೆ ಸೆಂಟಿಮೀಟರ್ ಅಗಲದಲ್ಲಿ ಮಡಿಕೆ ಹಾಕಿ ಮೂಲೆಯಲ್ಲಿಯ ನಾಲ್ಕು ಚದುರುಗಳನ್ನು ಕತ್ತರಿಯಿಂದ ಕಡಿತದಗಳನ್ನು ಮಾಡಿ ಇವುಗಳ ಮೇಲೆ ಗ್ಲು ಹಚ್ಚಿ ಇದನ್ನು ತಿರುಬಿಟ್ಟು ಈ ಚದುರುಗಳನ್ನು ಮಗ್ಗಲು ಬದಿಗಳಿಗೆ ಅಂಟಿಸುತ್ತಾ ಹೋಗಿ ಇದು ನಮ್ಮ ಪೆಟ್ಟಿಗೆಯ ಮುಚ್ಚಳ ಇದೇ ಮುಚ್ಚಳಕ್ಕೆ ಕಾಗದದ ಒಂದು ಚಿಕ್ಕ ತುಂಡಿನಿಂದ ಹಿಡಿಕೆಯನ್ನು ಮಾಡಿ ಅಂಟಿಸಿಡಿ ಪೆಟ್ಟಿಗೆಯನ್ನು ಮಾಡಲು ಹದಿನೈದು ಸೆಂಟಿಮೀಟರ್ ಉದ್ದಗಲದ ಚದುರಾಕಾರದ ಆಕೃತಿಯನ್ನು ತೆಗೆದು ಅದರಲ್ಲಿ ಮೂರು ಗುಣಲೇ ಮೂರು ಸೆಂಟಿಮೀಟರ್ ಚದುರಾಕಾರಗಳನ್ನು ಬರೆದಿಡಿ ಮೂಲೆಯಲ್ಲಿಯ ಚದುರಾಕಾರಗಳ ನಡುವೆ ಕರ್ಣರೇಷೆ ಬರೆಯಿರಿ ಈ ಚಿಕ್ಕ ಚದುರುಗಳ ಉದ್ದಗಲಗಳು ಐದು ಸೆಂಟಿಮೀಟ್ರದಷ್ಟಿರಲಿ ಈ ಚಿಕ್ಕ ಚದುರುಗಳನ್ನು ಮಡಿಕೆ ಹಾಕಿ ಮೂಲೆಯಲ್ಲಿಯೇ ಚದುರಾಕಾರದಲ್ಲಿಯೇ ಕರ್ಣರೇಷೆಗಳು ಉಂಟು ಕಾಗದವನ್ನು ಮಡಿಸಿ ಈ ಕರ್ಣರೇಷೆಗಳನ್ನು ಒಳಗಿನ ಬದಿಯಲ್ಲಿ ತಂದು ಮಡಿಕೆ ಹಾಕಿ ಇಲ್ಲಿಯ ಮಧ್ಯದಲ್ಲಿ ಒಂದು ಚದುರದಲ್ಲಿ ಕಡಿತವನ್ನು ಗುರುತಿಸಿ ಕತ್ತರಿಸಿ ಈಗ ಈ ಕಾಗದಕ್ಕೆ ಪೆಟ್ಟಿಗೆಯ ಆಕಾರವನ್ನು ಕೊಟ್ಟು ಮುಚ್ಚಳದಿಂದ ಅದನ್ನು ಮುಚ್ಚಬೇಕಾಗಿದೆ ಗುಂಟ ಅವುಗಳನ್ನು ಮಡಿಕೆ ಒಳಗಿನ ಬಗ್ಗಲು ತಂದಿಡಿ ಈ ರೀತಿಯಾಗಿ ಈಗ ನಿಮಗೆ ಒಂದು ಪೆಟ್ಟಿಗೆಯ ಆಕಾರವನ್ನು ತಯಾರಿಸಲು ಸಿಗಬಹುದು ಮಡಿಕೆಗಾಗಿ ಒಂದಿಷ್ಟು ಕಟ್ಟಡದಿಂದ ಅದನ್ನು ಒತ್ತಿಡಿ ಈಗ ಇದು ನಮ್ಮ ಪೆಟ್ಟಿಗೆ ತಯಾರಾಯಿತು ಮುಚ್ಚಳವನ್ನು ಅದರ ಮೇಲೆ ಮುಚ್ಚಿಡಿ ಹಿಡಿಕೆಯನ್ನು ಕಡಿತದಲ್ಲಿ ಸೇರಿಸಿ ನಿಮ್ಮ ಗೆಳೆಯ ಗೆಳತಿಯರಿಗೆ ಶುಭಾಶಯಗಳ ಸಂದೇಶಗಳನ್ನು ಬರೆದು ಈ ಪೆಟ್ಟಿಗೆಯನ್ನು ಕಾಣಿಕೆಯೆಂದು ಕೊಡುವ ಹಾಗೂ ಅವರನ್ನು ಅಚ್ಚರಿಸಗೊಳಿಸಬಹುದು